ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು ಕೈ ಮುಗಿದು ಒಳಗೆ ಬಾ ಜ್ಞಾನ ತೇಗೊಲವಿದು ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನು ಇದು ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ ವಿದ್ಯಾರ್ಥಿಗಳು ಮಕ್ಕಳು ಮಹಿಳೆಯರು ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಿಯತಕಾಲಿಕೆ ಕಾಲಿಕೆ ವಿಭಾಗ ಪುಸ್ತಕ ವಿಭಾಗ ಸಂದರ್ಭ ಸೇವಾ ವಿಭಾಗ ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ ಹತ್ತೊಂಬತ್ತು ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಚ್ ಟಿ ಪೋತೆ ಅವರ ದಲಿತ ಆಸ್ಮಿತೆ ಹಾಗೂ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅವರ ಮಹಾಪ್ರಳಯ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಸುಷ್ಮಾ ಎ ದೊಡ್ಮನಿ ಪ್ರೊಫೆಸರ್ ಎಚ್ ಅವರ ದಲಿತ ಅಸ್ಮಿತೆ ಈ ಕೃತಿಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ರೀತಿಯ ಬಿಡಿಬಿಡಿಯಾದ ಲೇಖನಗಳಿವೆ ಕೃತಿಯ ಪ್ರಕಾಶಕರು ಕುಟುಂಬ ಪ್ರಕಾಶನ ಕಲಬುರಗಿಯವರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟಗೊಂಡ ಕೃತಿಯ ಮುಖಬೆಲೆಯು ಎರಡು ನೂರ ಐವತ್ತು ರೂಪಾಯಿಯಾಗಿರುತ್ತದೆ ಶೀರ್ಷಿಕೆ ಲೇಖಕರ ಮಾತು ಅರ್ಪಣೆ ಕೃತಜ್ಞತೆ ಪರವಿಡಿ ಹೀಗೆ ಎಲ್ಲವೂ ಸೇರಿ ಸುಮಾರು ಎರಡುನೂರ ಐವತ್ತಾರು ಪುಟಗಳಿಂದ ಕೂಡಿದ ಕೃತಿಯು ತುಂಬಾ ಆಕರ್ಷಕವಾದ ಮುಖಪುಟದಿಂದ ಕೂಡಿದೆ ಮಹಾನ್ ಚಿಂತಕರಾದ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಪೆರಿಯಾರಂತಹ ಮಹಾನ್ ಚಿಂತಕರ ಮುಖಪುಟವುಳ್ಳ ಕೃತಿಯು ಓದುಗರನ್ನು ತುಂಬ ಆಕರ್ಷಿಸುತ್ತದೆ ಬುದ್ಧ ಬಸವ ಜೀವಕಾರುಣ್ಯ ಬಸವಣ್ಣ ಬಯಸಿದ ಸಮಾಜ ಸ್ಥಾವರ ಕಳಿವುಂಟು ಗಾಂಧೀಜಿ ಅಂಬೇಡ್ಕರ್ ಸಾರ್ವಕಾಲಿಕ ಶಕ್ತಿಗಳು ಅಂಬೇಡ್ಕರ್ ಬದುಕು ಬುದ್ಧನ ಬೆಳಕಲ್ಲಿ ಅಂಬೇಡ್ಕರ್ ಅವರನ್ನು ಪ್ರಭಾವಿಸಿದವರು ಅಂಬೇಡ್ಕರ್ ಮತ್ತು ದಾರ್ಶನಿಕತೆ ಅಂಬೇಡ್ಕರ್ ಹಲವು ಕಷ್ಟಗಳು ಅಂಬೇಡ್ಕರ್ ಪುಸ್ತಕ ಪ್ರೀತಿ ಕುವೆಂಪು ಕಣ್ಣಲ್ಲಿ ಅಂಬೇಡ್ಕರ್ ಸಾತ್ವಿಕ ಚಿಂತನೆಯ ಸಂತ ನಾರಾಯಣ ಗುರು ಮಲ್ಲಿಕಾರ್ಜುನ ಖರ್ಗೆ ಬುದ್ಧತ್ವದ ಹಾದಿ ಬಸವನ ನೆಲದಿಂದ ಚಂದ್ರಪ್ರಸಾದ್ ತ್ಯಾಗಿ ನೆನೆದು ಜಗಜೀವನ್ ರಾಮ್ ನೆನಪು ಒಂದಷ್ಟು ಮಾತುಗಳು ಸಾಹಿತ್ಯ ಮತ್ತು ಸಮಾಜ ವಿಮರ್ಶೆಗೊಳಗಾಗುವ ಬಗೆ ದಲಿತ ಸಾಹಿತ್ಯ ವಿಮರ್ಶೆ ಸಾಮಾಜಿಕ ಪ್ರಜ್ಞೆ ಜಾಗತೀಕರಣ ಮತ್ತು ಸಾಂಸ್ಕೃತಿಕ ತಲ್ಲಣಗಳು ಗಂಡಾಳಿಕೆಯಲ್ಲಿನ ಮಹಿಳಾ ಅಸ್ಮಿತೆಯ ಚಹರೆಗಳು ದೇವನೂರರ ಕತೆಗಳು ದಲಿತತ್ವ ನಂಬಿಕೆಗಳು ನಿರ್ವಚಿಸುವ ದೇವರು ಧರ್ಮ ಕನ್ನಡ ನಾಡಿನ ಚಳುವಳಿಗಳು ಮತ್ತು ಮಹಿಳಾ ತಾತ್ವಿಕತೆ ತುಳಿಯದೆರಿ ಮತ್ತೆ ಮತ್ತೆ ಪಾಕ್ ಮಣ್ಣಿನಲ್ಲಿ ಅರಳಿದ ಕತೆಗಳು ಇಂತಿಜಾರ್ ಹುಸೇನ್ ಮೂರು ಕತೆಗಳು ಹೊಸ ಶಿಕ್ಷಣ ನೀತಿ ನೈಜತೆಯ ಹುಡುಕಾಟ ಎಂಬ ಶೀರ್ಷಿಕೆಯ ಲೇಖನಗಳು ಇಲ್ಲಿ ಅರ್ಥಪೂರ್ಣವಾಗಿವೆ ಮನಸ್ಸು ಮತ್ತು ವ್ಯಕ್ತಿತ್ವವನ್ನು ಘಾಸಿಗೊಳಿಸುತ್ತಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಜನಪರವಾಗಿ ಮಾತನಾಡುತ್ತಿರುವವರು ದಿನಗಳಿದಂತೆ ಏಕಾಂಗಿಯಾಗುತ್ತಿದ್ದಾರೆ ಬುದ್ಧ ಬಸವಾದಿ ಶರಣರು ಅಂಬೇಡ್ಕರ್ ಅಂತಹ ನಾಯಕರ ವಾಣಿಗಳು ಕೆಲ ವಾಚಾಳಿಗಳ ನಾಲಿಗೆಗೆ ಮಾತ್ರ ಸೀಮಿತರಾಗುತ್ತಿದ್ದಾರೆ ಅವರ ತತ್ವ ಸಿದ್ಧಾಂತಗಳನ್ನು ಕೇರಿಯ ಜನರೆದುರಿಗೆ ಪುಂಗಾನುಪುಂಗವಾಗಿ ಬಳಸಿ ಅವರನ್ನು ಉನ್ಮಾದದಲ್ಲಿ ತೇಲುವಂತೆ ಮಾಡಿ ಮಂಕು ಬೂದಿ ಎರಚುವುದು ನಿತ್ಯ ನಡೆದಿದೆ ಯಾವುದು ಸತ್ಯ ಎಂದು ತಿಳಿಯದ ಜನರ ನಡುವೆ ನಾವಿದ್ದೇವೆ ವಂಚಿಸುವವರೆಲ್ಲ ಸ್ನೇಹಿತರಾಗುತ್ತಿದ್ದಾರೆ ವಂಚನೆಗೊಳಗಾಗುವವರು ನಿತ್ಯ ಅಸಂಘಟಿತರಾಗುತ್ತಿದ್ದಾರೆ ಎಂಬ ಲೇಖಕರ ಚಿಂತನೆ ಇಲ್ಲಿ ಯೋಚನೆಗೀಡು ಮಾಡುತ್ತದೆ ಇಂತಹ ತಾಕಲಾಟಗಳ ಮಧ್ಯೆ ಮತ್ತು ಅವಮಾನಗೊಳಿಸುವ ಜಗತ್ತಿನ ಮಧ್ಯೆ ನಮ್ಮ ಬದುಕು ಇದೆ ಇಲ್ಲಿ ನಾವು ನಮ್ಮ ವ್ಯಕ್ತಿತ್ವ ಮತ್ತು ತತ್ವ ಸಿದ್ಧಾಂತಗಳನ್ನು ರೂಢಿಸಿಕೊಂಡು ನಮ್ಮತನವನ್ನು ಗುರುತಿಸಿಕೊಳ್ಳಬೇಕೆನ್ನುವ ದಲಿತ ಅಸ್ಮಿತೆ ಕೃತಿಯ ಒಟ್ಟು ಆಶಯವಾಗುವುದು ಇಲ್ಲಿ ಆಶಾದಾಯಕವಾಗಿದೆ ಖಡ್ಗಕ್ಕಿಂತ ಹರಿತವಾದ ಶಕ್ತಿ ಲೇಖನಿಗಿದೆ ಆ ಲೇಖನಿಯಲ್ಲಿ ತಮ್ಮನ್ನು ತಾವು ವಿಮರ್ಶೆಗೊಳಿಸಿಕೊಂಡು ಪ್ರಜ್ಞಾಶೀಲ ಚಿಂತನೆಗಳನ್ನು ಹೊರಹಾಕಿದ ಡಾಕ್ಟರ್ ಎಚ್ ಡಿ ಅವರ ಚಿಂತನೆಯ ಲಹರಿ ಇಲ್ಲಿ ನಮಗೆಲ್ಲ ಮಾದರಿಯಾಗುತ್ತದೆ ವ್ಯಕ್ತಿ ಸಮಯ ಮತ್ತು ಸಂದರ್ಭದ ಕೂಸು ಹೀಗಾಗಿ ಆತ ಆ ಸಂದರ್ಭಕ್ಕೆ ತಕ್ಕಂತೆ ಉತ್ತರ ಕೊಡಬೇಕಾಗುತ್ತದೆ ತನ್ನ ಸಿದ್ಧಾಂತಗಳನ್ನು ಬಿಡದೆ ಆ ಪರಿಸ್ಥಿತಿಯೊಂದಿಗೆ ರಾಜಿಯಾಗದೆ ನಮ್ಮತನದ ಗಟ್ಟಿಯಾದ ಮೌಲ್ಯವನ್ನು ಅಥವಾ ಸಿದ್ಧಾಂತಗಳೊಂದಿಗೆ ನಾವು ಉತ್ತರಿಸುತ್ತಾ ಬದುಕಬೇಕೆನ್ನುತ್ತದೆ ಈ ಕೃತಿಯು ಇಂತಹ ಜಟಿಲವಾದ ಬದುಕಿನಲ್ಲಿ ಬದುಕುತ್ತಿರುವ ನಾವುಗಳು ಮಹಾನ್ ಚಿಂತಕರ ತತ್ವ ಸಿದ್ಧಾಂತಗಳನ್ನು ಪ್ರಾಮಾಣಿಕವಾಗಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ನಿಲುವು ಬುದ್ಧ ಬಸವ ಎಂಬ ಲೇಖನದಿಂದ ತಿಳಿದು ಬರುತ್ತದೆ ಎಳೆಯ ಮನಸ್ಸಿನಲ್ಲಿಯೇ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದ ಸಿದ್ಧಾರ್ಥ ಹೆಚ್ಚಿನದನ್ನು ಕಲಿತಿದ್ದ ದುಃಖ ಶಾಶ್ವತವಾದುದು ಆದರೆ ಸಂತೋಷ ಬಂದು ಹೋಗುವ ಅತಿಥಿಯಂತೆ ಎಂಬುದನ್ನು ಅರಿತಿದ್ದ ರೋಹಿಣಿ ನದಿಯ ನೀರಿನ ಹಂಚಿಕೆಗಾಗಿ ನಡೆದ ರಾಜ್ಯದಲ್ಲಿ ಯುದ್ಧ ನಿಲ್ಲಿಸುವ ಸಲುವಾಗಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಕಾಡಿಗೆ ಹೋದ ಆತ ಬದುಕಿರುವವರೆಗೂ ಜನ ಹಾಗೂ ನೆಲಕ್ಕೆ ಎಂದೂ ಮೋಸ ಮಾಡಲಿಲ್ಲ ಸಿದ್ಧಾರ್ಥ ಬುದ್ಧನಾಗಿ ಅಂಗುಲಿಮಾಲನನ್ನು ಭಿಕ್ಷುಕನನ್ನಾಗಿ ಮಾಡಿದ ರೀತಿ ಹಾಗೂ ಅಮ್ರಪಾಲಿ ಉಪಾಲಿ ಇವರೆಲ್ಲರನ್ನು ತನ್ನವರೆಂದು ಕಂಡು ಅವರ ನೋವು ನಲಿವು ತನ್ನವೆಂದು ಭಾವಿಸಿದ ಮನುಷ್ಯನ ಸ್ವಾರ್ಥ ಎಲ್ಲಿಯವರೆಗೆ ವಿಜೃಂಭಿಸುತ್ತದೆಯೋ ಅಲ್ಲಿಯವರೆಗೆ ಈ ಸಂಘರ್ಷ ಅಪಮಾನ ತಪ್ಪುವುದೇ ಇಲ್ಲವೆಂದು ಹೇಳಿದ ಆಸೆ ದುಃಖಕ್ಕೆ ಮೂಲವಾದುದು ಎಂದು ಸಾರಿದ್ದು ಒಂದೆಡೆಯಾದರೆ ನನ್ನ ಅಕ್ಕಳಿಗಿಲ್ಲದ ಜನಿವಾರ ನನಗೇಕೆ ಎಂದು ಪ್ರಶ್ನಿಸಿದ ಬಸವಣ್ಣ ಒಂದೆಡೆಯಾಗುತ್ತಾನೆ ನಂತರ ನೆಲೆಯಿಲ್ಲದ ಕೂಡಲ ಸಂಗಮನಲ್ಲಿಗೆ ಬರುತ್ತಾನೆ ವಿದ್ಯಾಪಾರಂಗತನಾಗಿ ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣವನ್ನು ಮಾನವ ಕಲ್ಯಾಣದ ಕೇಂದ್ರವನ್ನಾಗಿ ಮಾಡಿಕೊಂಡು ಜನಹಿತವನ್ನೇ ಪರಮ ಗುರಿಯನ್ನಾಗಿಸಿಕೊಂಡ ಬಸವಣ್ಣನವರು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯನವರನ್ನು ಗೌರವಿಸಿದ ಪರಿ ಎಂಥವರನ್ನು ಬೆರಗುಗೊಳಿಸುತ್ತದೆ ಹೀಗೆ ಬುದ್ಧ ಬಸವಣ್ಣನವರ ಬದುಕಿನ ಆದರ್ಶಗಳು ಈ ಲೇಖನದಲ್ಲಿ ಗಮನ ಸೆಳೆಯುತ್ತವೆ ಸಮಾಜದಲ್ಲಿ ಶಾಂತಿ ಸಮಾಧಾನ ಸಮಾನತೆ ಸೋದರತೆಯ ಸಹಬಾಳ್ವೆಯ ವಾತಾವರಣಕ್ಕೆ ಮೊದಲು ನಾಂದಿ ಹಾಡಿದವನು ಕ್ರಿಸ್ತಪೂರ್ವದ ಸಂದರ್ಭದಲ್ಲಿ ಗೌತಮ ಬುದ್ಧ ನಂತರ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನು ಒಳಗೊಂಡು ಎಲ್ಲಾ ಶರಣರು ಅಸಮಾನತೆ ಜಾತೀಯತೆ ವಿರುದ್ಧ ಧ್ವನಿ ಎತ್ತಿ ಸಮಸಮವನ್ನು ಜಾರಿಗೆ ತಂದರು ನಂತರದ ದಿನಗಳಲ್ಲಿ ಅಂಬೇಡ್ಕರ್ ಗಾಂಧಿ ಫುಲೆ ಮತ್ತು ಪೇರಿಯಾರ್ ಅಂತಹ ಮಹಾನ್ ಚಿಂತಕರು ಸದೃಢ ಸಮಾಜಕ್ಕೆ ನಾಂದಿ ಹಾಡಿದಂಥವರು ಎನ್ನುವ ಚಿಂತನೆಗಳು ಬಸವಣ್ಣ ಬಯಸಿದ ಸಮಾಜ ಎಂಬ ಲೇಖನ ಹೇಳಿದರೆ ಜಡ ಸಂಸ್ಕೃತಿಯ ತೆಕ್ಕೆಯಲ್ಲಿ ಬೆಂದು ಹೋಗಿದ್ದ ಬಹುಸಂಖ್ಯಾತರು ಅಂದರೆ ಎಪ್ಪತ್ತರ ದಶಕದ ಸಂದರ್ಭದಲ್ಲಿ ಮಹಿಳಾ ಚಳುವಳಿ ದಲಿತ ಚಳುವಳಿ ಬಂಡಾಯ ಚಳುವಳಿ ಕಾರ್ಮಿಕ ಚಳುವಳಿಗಳು ಹೋರಾಟಕ್ಕಿಳಿಯುವ ಮೂಲಕ ತಮ್ಮ ಹಕ್ಕನ್ನು ಪಡೆದುಕೊಂಡವು ಎಂಬ ಮಾತು ಡಾಕ್ಟರ್ ಅಂಬೇಡ್ಕರರ ಚಿಂತನೆಯಲ್ಲಿ ಲೇಖಕರು ಇಲ್ಲಿ ಗುರುತಿಸಿರುವುದು ಮಹತ್ವಪೂರ್ಣವಾಗಿದೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯೊಬ್ಬಳ ಶಕ್ತಿ ಇರುತ್ತದೆ ಎನ್ನುವ ಮಾತನ್ನು ಲೇಖಕರು ಅಂಬೇಡ್ಕರ್ ಅವರನ್ನು ಪ್ರಭಾವಿಸಿದವರು ಎಂಬ ಲೇಖನದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಅರ್ಥಾತ್ ಬಡತನವೇ ಹಾಸಿ ಹೊದ್ದಂತಿದ್ದ ಕುಟುಂಬದಲ್ಲಿ ಎಂದಿಗೂ ವಿಚಲಿತಳಾಗದೆ ಬರುವ ಎಲ್ಲಾ ನೋವು ಅವಮಾನ ಕಷ್ಟಗಳನ್ನು ಎದುರಿಸಿದಂಥವಳು ಮಹಾತಾಯಿ ರಮಾಬಾಯಿ ತನ್ನ ಗಂಡನ ಸಾಧನೆಗೆ ಯಾವುದೇ ರೀತಿಯಿಂದಲೂ ಅಡ್ಡಿ ಬರದಂತೆ ಅವರ ಗುರಿ ಸಾಧನೆಗೆ ಹೆಗಲು ಕೊಟ್ಟಂತವಳು ಇನ್ನು ಗಾಂಧೀಜಿಯವರ ಬೆನ್ನಿಗಿದ್ದವರು ಕಸ್ತೂರಬಾ ಅದರಂತೆ ಬುದ್ಧನ ಬೆನ್ನಿಗಿದ್ದವರು ಯಶೋಧರೆ ಇಂತಹ ಅನೇಕ ಮಹಿಳಾ ಶಕ್ತಿಗಳನ್ನು ಲೇಖನ ನೆನೆಯುವುದು ಮುಖ್ಯವಾಗುತ್ತದೆ ಪಾಶ್ಚಿಮಾತ್ಯರ ಆಗಮನದಿಂದ ವೈಜ್ಞಾನಿಕತೆ ಗಾಳಿ ದೇಶದಲ್ಲಿ ಬೀಸತೊಡಗಿತ್ತು ಮತ್ತೊಂದೆಡೆ ಜಡತ್ವದಿಂದ ಹೊರಬಂದ ತಳ ಸಮುದಾಯದವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಫುಲೆಯಂತವರು ಅರಿವಿಗೆ ಬರುವ ಮೂಲಕ ಅವರ ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಗಳು ಗಟ್ಟಿಗೊಳ್ಳತೊಡಗಿದವು ಗೊಡ್ಡು ಸಂಪ್ರದಾಯ ಆಚರಣೆಗಳನ್ನು ಬಿಟ್ಟು ವೈಜ್ಞಾನಿಕ ಆಯಾಮಗಳೆಡೆಗೆ ಜನಸಾಮಾನ್ಯರ ಬದುಕು ಸಾಗಿರುವುದು ಆಶಾದಾಯಕವಾಗಿದೆ ಎಂಬ ಅಂಶವನ್ನು ಡಾಕ್ಟರ್ ಎಚ್ ಡಿ ಪೋತಿಯವರು ಸ್ಥಾವರ ಕಳಿವುಂಟು ಲೇಖನದಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಅಂಬೇಡ್ಕರ್ ಮತ್ತು ದಾರ್ಶನಿಕತೆ ಎಂಬ ಲೇಖನವು ಅಂಬೇಡ್ಕರ್ ಅವರ ಬದುಕಿನ ಎಲ್ಲಾ ಮುಖಗಳನ್ನು ಹೇಳುತ್ತದೆ ಅಂದರೆ ಅಂಬೇಡ್ಕರ್ ಅವರ ಬಾಲ್ಯದ ಬದುಕಿನಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾದ ಕೌಟುಂಬಿಕ ಬದುಕು ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಅವರ ತಂದೆ ಅವರ ಕರ್ತವ್ಯ ಪ್ರಜ್ಞತೆ ತಾಯಿ ಭೀಮಾಬಾಯಿ ಸೋದರತೆ ಮೀರಾ ತಾಯಿಯ ಮಾರ್ಗದರ್ಶನಗಳು ಇವರ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾಗಿರುವುದನ್ನು ನಾವು ಮರೆಯುವಂತಿಲ್ಲ ಹಣೆ ಬರಹ ಎಂಬ ಹೆಸರಿನಲ್ಲಿ ಸಾಕಷ್ಟು ಜನ ಶೋಷಣೆಗೆ ಒಳಗಾಗುತ್ತಿದ್ದರು ಅಂತಹ ಕರ್ಮ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಅವರು ತಳ್ಳಿಹಾಕಿ ದಾಸ್ಯದ ಬದುಕಿನ ಮುಕ್ತಿಗೆ ಅಕ್ಷರ ಎಂಬ ಶಕ್ತಿಯ ಅರಿವನ್ನು ಮೂಡಿಸಿದರು ಇದರಿಂದ ಜಾಗೃತರಾದ ಜನ ಶೋಷಣೆಗಳನ್ನು ಪ್ರಶ್ನಿಸಿ ಅನ್ಯಾಯದ ವಿರುದ್ಧ ಸಿಂಹಗರ್ಜನೆಯನ್ನು ಮಾಡುವಂತೆ ಹುರಿದುಂಬಿಸಿದರು ಎಂಬ ಚಿಂತನೆ ಅಂಬೇಡ್ಕರ ಹಲವು ಕಷ್ಟಗಳು ಎಂಬ ಲೇಖನದಿಂದ ತಿಳಿದು ಬರುತ್ತದೆ ಕುವೆಂಪುರ ಕಣ್ಣಲ್ಲಿ ಅಂಬೇಡ್ಕರ್ ಎಂಬ ಲೇಖನದಲ್ಲಿ ಕುವೆಂಪು ಅವರು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದಿಯ ದನಿಯ ಮಿಗಿಲು ಶಾಸ್ತ್ರವಿಹುದೇನು ಎಂದು ಬಹುಮಾರ್ಮಿಕವಾಗಿ ಮೌಢ್ಯ ಸಂಪ್ರದಾಯಗಳ ತಳವನ್ನು ಮತ್ತು ನೆಲೆಯನ್ನು ಪ್ರಶ್ನಿಸುವುದು ಮುಖ್ಯವೆನಿಸುತ್ತದೆ ಸಾತ್ವಿಕ ಚಿಂತನೆಯ ಸಂತ ನಾರಾಯಣ ಗುರು ಎಂಬ ಲೇಖನವು ಕೇರಳದ ತಿರುವನಂತಪುರಂ ಜಿಲ್ಲೆಯ ಡೆಂಬಳವಂತಿ ಎನ್ನುವ ಗ್ರಾಮದಲ್ಲಿ ಹದಿನೆಂಟುನೂರ ಐವತ್ತಾರರಲ್ಲಿ ಇಳವ ಎಂಬ ಕೆಳಜಾತಿಯಲ್ಲಿ ಜನಿಸಿದ ಇವರು ನಾನು ಹೊಸ ಮತವನ್ನು ಸ್ಥಾಪಿಸುತ್ತಿಲ್ಲ ಬುದ್ಧನ ಅಹಿಂಸೆಯನ್ನು ಕ್ರಿಸ್ತನ ಪ್ರೇಮವನ್ನು ಮಹಮ್ಮದನ ಸೋದರ ಭಾವನೆಯನ್ನು ಆದಿಶಂಕರರ ಜ್ಞಾನವನ್ನು ಪ್ರಾಚೀನ ಭಾರತ ದೇಶದ ಗುರುಗಳಿಂದ ಅಧ್ಯಾತ್ಮ ಇವೆಲ್ಲವನ್ನು ಗ್ರಹಿಸಿ ಸಮನ್ವಯಗೊಳಿಸಿ ಸಾರ್ವತ್ರಿಕವಾದ ಸಂಸ್ಕಾರವೊಂದನ್ನು ಪ್ರತಿಷ್ಠಾಪಿಸುತ್ತೇನೆ ಎಂಬ ಮಾತು ಇಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತದೆ ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಬುದ್ಧತ್ವದ ಹಾದಿ ಎಂಬ ಲೇಖನವು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು ಬುದ್ಧನ ಚಿಂತನೆಗಳೊಂದಿಗೆ ತಮ್ಮ ಬದುಕಿನ ಹಾದಿಯನ್ನು ಬೆಳಗಿಸಿಕೊಂಡಂಥವರು ನಮ್ಮೆಲ್ಲರ ಬದುಕಿಗೆ ಇಂದು ಆದರ್ಶಪ್ರಾಯವಾಗಿರುವುದನ್ನು ಹೇಳಿದರೆ ಬಸವಣ್ಣನ ನೆಲದಿಂದ ಎಂಬ ಲೇಖನವು ಖರ್ಗೆಯವರ ಬದುಕಿನ ಹಾದಿಗಳನ್ನು ಹೇಳುತ್ತಾ ಹೋಗುತ್ತದೆ ಅಂದರೆ ಕಲಬುರಗಿ ಜಿಲ್ಲೆಯ ಕಡಗಂಚಿಯಲ್ಲಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ನಿರ್ಮಾಣವಾದದ್ದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇ ಎಸ್ಐ ಕಾಲೇಜು ನಿರ್ಮಾಣವಾಗಿದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದನೇ ಜೆ ಸೌಲಭ್ಯ ಕಲ್ಪಿಸಿದ್ದು ಕಲಬುರಗಿಯಲ್ಲಿ ರೈಲು ವಿಭಾಗೀಯ ಕೇಂದ್ರ ನಿರ್ಮಾಣವಾಗಿದ್ದು ವಿಮಾನ ನಿಲ್ದಾಣ ಇಂತಹ ಇನ್ನೂ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಈ ಲೇಖನವು ಹೇಳುತ್ತದೆ ಹಾಗೆ ಚಂದ್ರಪ್ರಸಾದ್ ತ್ಯಾಗಿ ಲೇಖನವು ದಲಿತ ಚಿಂತಕರು ಹೋರಾಟಗಾರರು ಆದ ಇವರ ಬದುಕಿನ ಆದರ್ಶ ಮೌಲ್ಯವನ್ನು ಹೇಳುತ್ತದೆ ಹಾಗೆ ಜಗಜೀವನ್ ರಾಮ್ ನೆನಪು ಒಂದಷ್ಟು ಮಾತುಗಳು ಎಂಬ ಲೇಖನವು ಒಬ್ಬ ಸಕ್ರಿಯ ರಾಜಕಾರಣಿಯ ಬದುಕಿನ ಚಿತ್ರಣವನ್ನು ಹೇಳುತ್ತದೆ ಸಾಹಿತ್ಯ ಮತ್ತು ಸಮಾಜ ಎಂಬ ಲೇಖನವು ಕನ್ನಡ ನಾಡಿನ ಘನ ವೈಭವವನ್ನು ಹೇಳುತ್ತದೆ ಅದರಂತೆ ವಿಮರ್ಶೆಗೊಳಗಾಗುವ ಬಗೆ ಎಂಬ ಲೇಖನವು ಖ್ಯಾತ ಚಿಂತಕ ಅರಿಸ್ಟಾಟಲನ ಸ್ವವಿಮರ್ಶೆಯ ವಿಚಾರವನ್ನು ಹೇಳುತ್ತಾ ಆಯಾ ಚಿಂತಕರು ತಮ್ಮನ್ನು ತಾವು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳುವ ರೀತಿಯನ್ನು ಹೇಳುತ್ತದೆ ಅವರು ಬೆಳೆದಿರುವ ಬಗೆಯನ್ನು ಈ ಲೇಖನವು ಹೇಳುತ್ತಾ ನಮಗೆ ನಾವು ಸ್ವವಿಮರ್ಶೆ ಮಾಡಿಕೊಂಡು ಬದುಕಬೇಕೆಂದು ಪ್ರೇರೇಪಿಸುತ್ತದೆ ದಲಿತ ಸಾಹಿತ್ಯ ವಿಮರ್ಶೆ ಸಾಮಾಜಿಕ ಪ್ರಜ್ಞೆ ಜಾಗತೀಕರಣದ ಸಾಂಸ್ಕೃತಿಕ ತಲ್ಲಣಗಳು ದಲಿತ ವಿಮರ್ಶೆಯೊಂದಿಗೆ ಸಾಮಾಜಿಕ ಲೋಕಕ್ಕೆ ಅವರದೇ ಆದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊರಹಾಕುವ ರೀತಿಯು ಪರಿಣಾಮಕಾರಿಯಾಗಿ ಕಾಣಿಸುತ್ತದೆ ಹೀಗೆ ಲೇಖಕ ಡಾಕ್ಟರ್ ಎಚ್ ಡಿ ಪೋತಿ ಅವರ ಲೇಖನಗಳ ಗೊಂಚಲು ನಮ್ಮನ್ನು ನಾವು ವಿಮರ್ಶೆಗೊಳಗಾಗುವ ಬಗೆಯನ್ನು ಈ ಮಹಾನ್ ಚಿಂತಕರ ಮಾರ್ಗದರ್ಶನದ ನೆಲೆಯನ್ನು ಚಿತ್ರಿಸಿರುವುದು ಆಶಾದಾಯಕವಾಗಿದೆ ಒಟ್ಟಾರೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಅಕ್ಷರದ ಮೂಲಕ ದಲಿತ ಅಸ್ಮಿತತೆಯನ್ನು ಮತ್ತು ಅವರವರ ಇರುವಿಕೆಯ ಹುಡುಕಾಟವನ್ನು ಮಾಡಿರುವುದಿಲ್ಲಿ ತುಂಬಾ ಅರ್ಥಪೂರ್ಣವಾಗಿದೆ ವ್ಯಕ್ತಿ ಬದುಕಿನ ಎಲ್ಲಾ ತಾಕಲಾಟಗಳ ನಡುವೆ ಅಪಮಾನಿತ ಜಗತ್ತಿನ ಬಗೆಗೆ ವಂಚಿತರ ಬಗೆಗೆ ಮತ್ತು ವಂಚಿತ ಜಗತ್ತಿನ ಕುರಿತು ಚಿಂತನೆಗೈದ ಎಸ್ ಟಿ ಪೋತಿಯವರ ಚಿಂತನೆಗಳು ನಮಗಿಂದು ಮಾದರಿಯಾಗಿವೆ ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರ ಮಹಾಪ್ರಳಯ ಎಂಬ ದೃಶ್ಯಕವನ ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಪ್ರಕಟಿಸಿರುತ್ತಾರೆ ನೂರ ಐವತ್ತು ರೂಪಾಯಿ ಬೆಲೆ ಉಳ್ಳ ಕೃತಿಯು ಅರವತ್ನಾಲ್ಕು ಪುಟಗಳಿಂದ ಕೂಡಿದೆ ಭಕ್ತಿರಸದ ಭಾವುಕವುಳ್ಳ ಮುಖಪುಟವು ತುಂಬಾ ಆಕರ್ಷಕವಾಗಿದೆ ಶಿವನ ರುದ್ರಾವತಾರದ ಕಲ್ಪನೆಯ ಜಗತ್ತಿನ ಚಿತ್ರಣಗಳನ್ನು ನಾವು ಪೌರಾಣಿಕ ಕಥೆಗಳಲ್ಲಿ ಕೇಳಿರುತ್ತೇವೆ ಆ ಸೊಬಗನು ಲೇಖಕರು ತಮ್ಮ ಈ ಕೃತಿಗೆ ಮೇಳಾಯಿಸಿಕೊಂಡು ಮಹಾಪ್ರಳಯ ಎಂಬ ತಲೆ ಬರಹವಿಡುವುದರ ಮೂಲಕ ಇಡೀ ಪ್ರಕೃತಿಯ ವಿಕೋಪದ ಸನ್ನಿವೇಶಗಳನ್ನು ಹೇಳುತ್ತಾ ಮತ್ತೆ ನಾವು ಪ್ರಕೃತಿ ಮಾತೆಗೆ ಶರಣಾಗುವ ದೈನ್ಯತೆ ಇಲ್ಲಿ ಕಾಣಿಸುತ್ತಾರೆ ಇತ್ತೀಚೆಗೆ ದೇಶದಾದ್ಯಂತ ನಡುಕ ಹುಟ್ಟಿಸಿದ ಭಯಕ್ಕೆ ಕಾರಣವಾದ ವರುಣನ ಅವಾಂತರಗಳು ಭೀಕರ ದೃಶ್ಯಗಳನ್ನು ಪದ್ಯಗಳಲ್ಲಿ ಹಿಡಿದಿರುವುದು ಕವಿಯ ಕಾಳಜಿ ಎಂದು ವ್ಯಕ್ತಿ ಈ ಕೃತಿಗೆ ಮುನ್ನುಡಿ ಬರೆದ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಇಲ್ಲಿಯ ಪದ್ಯಗಳ ಭಾವಮೌಲ್ಯ ನಮ್ಮೆಲ್ಲರ ಬದುಕಿನ ಬಗೆಗೊಂದು ಪಾಠವೇ ಎನ್ನುವ ಮಾತು ಇಲ್ಲಿ ಒಪ್ಪಿಕೊಳ್ಳುವಂಥದ್ದಾಗಿದೆ ಪ್ರಳಯ ಹತ್ತೊಂಬತ್ ತೊಂಬತ್ತೊಂಬತ್ತು ಎಂಬ ಪುಸ್ತಕವು ನಮ್ಮ ಭಾರತ ದೇಶದಲ್ಲಾದ ಪ್ರಕೃತಿಯ ಹಾಹಾಕಾರವನ್ನು ಚಿತ್ರಿಸುತ್ತದೆ ಇದನ್ನು ಓದಿದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಇಂಥದ್ದೇ ಸಂದರ್ಭ ಮತ್ತೆ ನಮ್ಮ ದೇಶದಲ್ಲಿ ಇಂದು ಆಗಿರುವಂಥದ್ದು ಇಂತಹ ಪ್ರಕೃತಿಯ ವಿಕೋಪ ಅಂದು ಇಂದಿನದನ್ನು ನೆನಪಿಸುವ ಮಾತುಗಳು ಮನುಷ್ಯನು ಗಾಳಿಯಲ್ಲೂ ತೇಲಾಡುವಷ್ಟು ಹಗುರವಾಗಿ ಬಿಡುತ್ತಾನೆ ಪ್ರಾಣಿಗಳು ಪ್ರಾಣಿ ಭೀತಿಯಿಂದ ಅರಚುತ್ತ ರಕ್ಷಣೆಗಾಗಿ ಓಡುತ್ತವೆ ಗಾಳಿಯ ವೇಗ ಜಾಸ್ತಿಯಾಗುತ್ತದೆ ಕೊನೆಗೆ ಬಿರುಗಾಳಿಯ ಸ್ವರೂಪ ತಾಳುತ್ತದೆ ಆಕಾಶವಿಡಿ ಕೆಂಪು ಧೂಳು ಆವರಿಸಿ ಸೂರ್ಯ ಕಣ್ಮರೆಯಾಗುತ್ತಾನೆ ಗಿಡಗಳು ಬುಡ ಸಮೇತ ಕುರುಳುತ್ತವೆ ವಾಹನಗಳು ನಿಯಂತ್ರಣ ಕಳೆದುಕೊಳ್ಳುತ್ತವೆ ಇನ್ನು ರೈಲುಗಳು ಹಳಿ ತಪ್ಪುತ್ತವೆ ಭೂಮಿಯಲ್ಲಿ ಬಿರುಕು ಕಟ್ಟಡಗಳು ಕುಸಿಯುತ್ತವೆ ನಂತರ ಕಟ್ಟಡಗಳು ವಾಹನಗಳು ಬಿರುಗಾಳಿಗೆ ಸಿಲುಕಿ ಆಕಾಶದಲ್ಲಿ ಹಾರಾಡುತ್ತವೆ ಕೊನೆಗೆ ಮಾನವನ ಜೀವನ ಸ್ಥಗಿತಗೊಳ್ಳುತ್ತದೆ ಅಬ್ಬಬ್ಬಾ ಎಂತಹ ರುದ್ರ ತಾಂಡವ ನೃತ್ಯ ಈ ಭಯಾನಕ ದೃಶ್ಯವನ್ನು ಹೇಳಲು ನೋಡಲು ಮೈ ನಡುಕುತ್ತದೆ ಪ್ರಕೃತಿಯಲ್ಲಿರುವ ಇಂತಹ ಅದ್ಭುತವಾದ ಶಕ್ತಿಗೆ ನಾವೆಲ್ಲ ತಲೆಬಾಗಲೇಬೇಕು ಮೈ ಝುಮ್ಮೆನಿಸುವ ಘಟನೆಗಳನ್ನು ಸ್ವಾಮಿರಾವ್ ಕುಲಕರ್ಣಿಯವರು ಗುಬ್ಬಿ ಅವರ ಕವಿತೆಗಳೊಂದಿಗೆ ಮೇಳೈಸಿಕೊಂಡು ಹೇಳುವುದು ರೋಚಕವಾಗಿದೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಕರ್ನಾಟಕದಲ್ಲಿ ಕರಗುತ್ತಿದೆ ಇಳೆ ಕೊಯ್ನಾ ನೀರು ನಮಗಾಯಿತು ಕಣ್ಣೀರು ಕಣ್ಣೆದುರೇ ಮನೆಗಳ ಕುಸಿತ ಊರಿಗೆ ಊರು ಗದಗದ ಹೊಳೆ ಆಲೂರು ಕಟ್ಟಡದ ಸೇರಿದರು ಜನ ಭಯದ ರಕ್ಷಣೆಗಾಗಿ ಅಂಗಲಾಚಿದರು ಎಂತಹ ಯಾತನೆ ಇಲ್ಲಿ ಯಮ ಗೆದ್ದು ಭಗವಂತ ಸೋತನೇ ಎಂಬ ಸಂಶಯ ಕಾಡದೇ ಇರದು ಈ ಭೂಮಿಯ ಮೇಲಾಗುತ್ತಿರುವ ನಿರಂತರ ದೌರ್ಜನ್ಯಕ್ಕೆ ನಾವು ಬೆಲೆ ಕೊಡಬೇಕಾದ ಸಮಯ ಬಂದಿದೆಯೇನೋ ಅಥವಾ ಮನುಷ್ಯನ ದುರಾಸೆ ದುರಹಂಕಾರಕ್ಕೆ ಪ್ರಕೃತಿಯ ಪಾಠವೇ ನಮಗೆ ಬೆಚ್ಚಿ ಬೀಳಿಸುತ್ತಿದೆಯೋ ಎನ್ನುವ ಕವಿ ಡಾಕ್ಟರ್ ಗುಬ್ಬಿಯವರ ಕವಿತೆಗಳ ಆಶಯವಾಗಿದೆ ಎನ್ನುವ ಮುನ್ನುಡಿಯ ಮಾತುಗಳು ಅರ್ಥಪೂರ್ಣವಾಗಿದೆ ಸಾಂಗ್ಲಿಯಲ್ಲಿ ಕುಳಿತಿದ್ದ ಹದಿನಾಲ್ಕು ಜನರ ದೋಣಿ ಮುಳುಗಿ ಜನ ಸಮಾಧಿಯಾದರು ಓಣಿ ಓಣಿ ನೀರು ಹರಿದು ಮನೆ ಬಂದಾದವು ಕರುಣಾಜನಕನ ಕೃಪೆ ದೂರವಾಯಿತು ವರುಣನ ಅರ್ಭಟಕ್ಕೆ ಸಿಲುಕಿದ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದ ಭಯಾನಕ ದೃಶ್ಯಗೀತೆ ಇಲ್ಲಿ ಮನಕಲಕುತ್ತದೆ ದೃಷ್ಟಿಹೀನ ವ್ಯಕ್ತಿ ಗೋಕಾಕದ ಬಸಪ್ಪ ದೇವಸಾಡಿಯಲ್ಲಿ ಸೆಣಸಾಡಿ ಸಾವು ಗೆದ್ದವರಲ್ಲಿ ಕಣ್ಣೀರು ಬಡವ ಬಲ್ಲಿದ ವಿಕಲಚೇತನರು ಬದುಕುವ ಹಕ್ಕಿಲ್ಲವೇ ಎನ್ನುವ ಕವಿತೆ ಬಸಪ್ಪನ ಧೈರ್ಯ ಮತ್ತು ಬದುಕಿನ ಬಗೆಗಿರುವ ಉತ್ಸಾಹ ಛಲ ಇಲ್ಲಿ ಮಾರ್ಮಿಕವಾಗಿ ಮೂಡಿಬಂದಿದೆ ದೃಷ್ಟಿಹೀನಾಗಿದ್ದರೂ ಕೂಡ ತನ್ನ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ರೀತಿ ಮಾದರಿಯಾಗಿದೆ ಇಂದು ಎಷ್ಟೋ ಜನ ಯುವಕರು ಬದುಕಿನ ಬಗೆಗೆ ಉತ್ಸಾಹವಿಲ್ಲದೆ ಯಂತ್ರದಂತೆ ಬದುಕುತ್ತಿದ್ದಾರೆ ಅಂಥವರಿಗೊಂದು ಆಶಾದಾಯಕವಾದ ಹನಿಗವನ ಇದಾಗಿದೆ ಹಾಗೂ ಬದುಕುವ ಉತ್ಸಾಹವನ್ನು ಚುಮ್ಮಿಸುತ್ತದೆ ಈ ದೇವಸ್ಥಾನದಲ್ಲಿಯೇ ಬದುಕುತ್ತಿರುವ ಎಷ್ಟೋ ಬಡ ಜನ ಭಿಕ್ಷುಕರು ಅಂಗವಿಕಲರು ಮುಂತಾದವರ ಬದುಕಿನ ಪರಿಯನ್ನು ನೆನೆಯುವ ಹಂಬಲ ಕವಿಯ ಜನಪರ ಕಾಳಜಿಯನ್ನು ತೋರಿಸುತ್ತದೆ ಕರುಣೆಯಿಲ್ಲದೆ ವರ್ಣನ ಆರ್ಭಟ ಅನೇಕ ಮನೆ ಹೊಲ ಗದ್ದೆ ಕಾರ್ಖಾನೆಗಳು ಗ್ರಾಮಗಳು ಜಲಾಶಯಗಳು ಪ್ರವಾದರ ಬಸಕ್ಕೆ ಕೊಚ್ಚಿ ಹೋಗಿವೆ ಬೆಳೆ ಹಾನಿ ಬಡವನ ಬವಣೆ ಜನರ ಮರಣ ದುಃಖ ಬಾಧೆ ರೋಗ ರುಜಿನಗಳು ದೈಹಿಕ ಮಾನಸಿಕ ತೊಳಲಾಟಗಳು ಭಯ ಹುಟ್ಟಿಸುವ ಹಗಲು ರಾತ್ರಿಗಳು ಗುಡುಗು ಮಿಂಚುಗಳ ಸಂಚಾರ ಹೀಗೆ ಎಲ್ಲವನ್ನೂ ಎಲ್ಲರನ್ನೂ ಒಂದೇ ರೀತಿಯಿಂದ ಎಲ್ಲರ ಮನೆ ಮನವನ್ನು ಕಂಪಿಸುವ ಪ್ರಕೃತಿ ಮಾತೆಗೆ ನಾವೆಲ್ಲರೂ ಶರಣಾಗಲೇಬೇಕು ಎಂಬ ಸತ್ಯದೊಂದಿಗೆ ನಾವೆಲ್ಲ ಇಂದು ಬದುಕಬೇಕಾಗಿದೆ ತಗ್ಗಿದ ಮಳೆಯ ಅಬ್ಬರ ಬದುಕು ದುಸ್ತರ ಹಾನಿ ಅಪಾರ ಬೇಕು ಪರಿಹಾರ ನೆರೆ ನಿಂತ ಊರುಗಳಲ್ಲಿಲ್ಲ ಸೂರು ಇಲ್ಲಿ ಸಂಕಷ್ಟ ಎಲ್ಲಿ ನಮ್ಮನೆ ಹುಡುಕುವರಾರು ಇಡೀ ದೇಶದಲ್ಲೇ ಮಹಾಮಳೆಯ ಮಹಾಪುರದಿಂದಾಗಿ ಆದ ಹಾನಿಯನ್ನು ಕವಿ ಆಯಾ ರಾಜ್ಯ ಜಿಲ್ಲೆ ಗ್ರಾಮ ಗುಡಿ ಗುಂಡಾರ ಹೀಗೆ ಎಲ್ಲವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ ಅಲ್ಲದೆ ಕೇಂದ್ರ ಆಯಾ ರಾಜ್ಯ ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವ ಮೂಲಕ ಪರಿಹಾರದ ಹಾದಿಗಳನ್ನು ಕವಿ ಹುಡುಕುತ್ತಿರುವುದು ನಿಜಕ್ಕೂ ಮೌಲ್ಯಯುತವಾಗಿದೆ ನೆರೆ ಪರಿಹಾರಕ್ಕೆ ವಿಳಂಬಬೇಕೆ ಜನನಾಯಕರಿಗೆ ಜನಪರ ಕಾಳಜಿ ಇರಲಿ ರಾಜ್ಯವಾಗಲಿ ಕೇಂದ್ರವಾಗಲಿ ಇದು ನಮ್ಮ ನಾಡು ನಮ್ಮ ದೇಶದ ನಿರಾಶ್ರಿತರು ನೆನಪಿರಲಿ ಬುಲ್ಬುಲ್ ಚಂಡಮಾರುತದ ಚಿತ್ರಣ ರಾಜಸ್ಥಾನದ ಪ್ರವಾಹ ಮುಂತಾದವುಗಳಲ್ಲಿಯ ಜಲಕಂಪನಗಳು ಮತ್ತು ಅವುಗಳ ದೃಶ್ಯರೂಪಗಳು ಇಲ್ಲಿ ತಲ್ಲಣಗೊಳಿಸುತ್ತವೆ ವಿಶ್ವದ ಭೂಕಂಪಗಳು ಬಂದರೆ ಭಾರತ ಸುರಕ್ಷೆ ಎನ್ನುವ ಮಾತಿತ್ತು ಆದರೆ ಇಂದು ಬೆಟ್ಟ ಗುಡ್ಡ ಸಮುದ್ರಗಳ ಬುಡಕ್ಕೆ ಕುತ್ತು ಬಂದಿರುವುದನ್ನು ಕಂಡು ಇಂದು ಇಡೀ ಜಗತ್ತೇ ಮಳೆ ಗಾಳಿ ಚಂಡಮಾರುತ ಎಂದರೆ ಬೆಚ್ಚಿ ಬೀಳುತ್ತಿದ್ದಾರೆ ದಗದಗಿಸುವ ಬೆಂಕಿಯನ್ನು ನಂದಿಸಬಹುದು ಆದರೆ ನೀರನ್ನು ಹೆದರಿಸುವ ಶಕ್ತಿ ಯಾರಿಗಾದರೂ ಇಲ್ಲವೆನ್ನುತ್ತಾನೆ ಕವಿ ಪ್ರಾಯಶಃ ನಮ್ಮ ಪುಣ್ಯದ ಮಾನವೀಯತೆಯ ಹಾದಿಯೆಡೆಗೆ ನಾವೆಲ್ಲರೂ ಸಾಗಿದರೆ ಬಹುಶಃ ಆ ಜಲಮಾತೆ ಶಾಂತಳಾಗಬಹುದೇನು ಎಂದೆನಿಸುತ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚಿಸಿದಾಗ ದಿನನಿತ್ಯ ನಾವು ಮಾಡುವ ಕರ್ಮ ಸಿದ್ಧಾಂತಗಳನ್ನು ಪ್ರಕೃತಿ ಮಾತೆ ಸದಾ ಎಚ್ಚರವಾಗಿ ನೋಡುತ್ತಿರುತ್ತಾಳೆ ಜನರ ಕಣ್ಣು ತಪ್ಪಿಸಬಹುದು ಆದರೆ ಪ್ರಕೃತಿಯ ಕಣ್ಣನ್ನು ತಪ್ಪಿಸಲು ಸಾಧ್ಯವಿಲ್ಲ ನಮ್ಮ ದಿನನಿತ್ಯದ ಜೀವನವು ಪಾಪ ಪುಣ್ಯಗಳ ಎಡೆಗೆ ಸಾಗಿದಾಗ ಪುಣ್ಯದ ಮೆಟ್ಟಿಲುಗಳನ್ನು ತುಳಿದಾಗ ಮಾತ್ರ ಈ ಪ್ರಕೃತಿ ಕೂಡ ಮುನಿಸಿಕೊಳ್ಳದೆ ನಮ್ಮ ಜೊತೆ ಶಾಂತವಾಗಿರುತ್ತದೆ ಎಂದೆನಿಸುತ್ತದೆ ಮನಸಾಕ್ಷಿಗೆ ಮೋಸ ಮಾಡಿಕೊಳ್ಳದೆ ಸತ್ಯದ ನ್ಯಾಯದ ಹಾದಿಯನ್ನು ತೋರುವ ಮನದ ಮೌಲ್ಯದ ಚಿಂತನೆಯೆಡೆಗೆ ನಾವೆಲ್ಲ ಸಾಗೋಣ ಜಾತಿ ಮತ ಧರ್ಮದ ಗಲಭೆಗಳಿಗೆ ಅವಕಾಶ ಕೊಡದೆ ಸಜ್ಜನರಾಗಿ ನಾವಿಂದು ಬದುಕಬೇಕು ಮತ್ತೊಂದು ಮಹಾಪ್ರಳಯವಾಗದಂತೆ ನೋಡಿಕೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಚ್ ಟಿ ಪೋತೆ ಅವರ ದಲಿತ ಆಸ್ಮಿತೆ ಹಾಗೂ ಡಾ ಎಸ್ ಗುಬ್ಬಿ ಅವರ ಮಹಾಪ್ರಳಯ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಸುಷ್ಮಾ ಎ ದೊಡ್ಮನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು ಇದು ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ ವಿದ್ಯಾರ್ಥಿಗಳು ಮಕ್ಕಳು ಮಹಿಳೆಯರು ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಿಯತಕಾಲಿಕೆ ಕಾಲಿಕೆ ವಿಭಾಗ ಪುಸ್ತಕ ವಿಭಾಗ ಸಂದರ್ಭ ಸೇವಾ ವಿಭಾಗ ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ ಹತ್ತೊಂಬತ್ತು ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ ನಿರ್ಮಾಣ ನೆರವು ಮಧು ದೇಶ್ಮುಖ್ నిర్మాణ ఎచ్ఎన్ అనిల్ కుమార్ పుస్తక పరిచయ కార్యక్రమ ప్రసారవా